राधे राधे नन्न रसी राधे। अगस्त्या सो तो दे लावण्य, आई लॉस्ट इट। मत ये नहीं तो अगस्त्या ಇಂಚಲ ಟ್ರಾವೆಲ್ ಹಿಸ್ಟ್ರಿ ಕಲೆಕ್ಟ್ ಮಾಡಿ ಟ್ರೇಸ್ ಔಟ್ ಮಾಡೋಣ ಅಂತ ಹೋಗಿದ್ದೆ, ಏನೂ ಪ್ರಯೋಜನ ಆಗಲಿಲ್ಲ. ಮತ್ತೆ ನಾನು ಸೋತೋದೆ ಲಾವಣ್ಯ, ಈ ಸಲನೂ ಅವರೇ ಗೆದ್ರು. ಅಗಸ್ತ್ಯ, ನೀನು ಇಷ್ಟು ಬೇಗ ಸೋಲೋಕೋತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಮತ್ತೆ ಏನು ಮಾಡಲಿ ನಾನು? ಸತ್ಯನ ಹುಡುಕಕ್ಕೆ ಸಹನೆ ಬೇಕು. ಅವಳು ಹೇಳಿಲ್ಲ, ಇವ್ರು ಹೇಳಿಲ್ಲ, ಅಲ್ಲೆಲ್ಲೋ ಹೋಗಿದ್ದೆ, ಕೆಲಸ ಆಗಿಲ್ಲ ಅಂತ ಸುಮ್ಮನಾಗ್ಬಿಡ್ತೀಯಾ? ನನ್ನ ತಮ್ಮ ಇಷ್ಟು ಬೇಗ ಸೋಲೋಕೋತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಕೇಳೋದು ಬಿಟ್ಟು ಬೇರೆ ಏನು ಮಾಡೋಕ್ಕಾಗುತ್ತೆ? ಸಿಟ್ ಮಾಡ್ಕೊಂಡೆ, ಬೇಡ್ಕೊಂಡೆ, ಏನು ಪ್ರಯೋಜನ ಆಗ್ತಿಲ್ಲ. ಸರಿ, ಹಾಗಾದರೆ ಬೆಲೆ ಕಟ್ಟು. ಅಂದರೆ ಸಾಮ, ದಾನ, ದಂಡ, ಭೇದ. ಮಾತಿನಿಂದ ಆಗದೆ ಇರೋದು ದಾನದಿಂದ ಆಗತ್ತೆ, ದಾನದಿಂದ ಆಗದೆ ಇರೋದು ಪೆಟ್ಟಿನಿಂದ ಆಗತ್ತೆ. ಯಾವ ಕೆಲಸಕ್ಕೆ ಏನು ಉಪಯೋಗಿಸ್ಕೋಬೇಕು ಅಂತ ನಮಗೆ ಗೊತ್ತಿರಬೇಕು ಅಷ್ಟೆ. ನನಗೆ ಗೊತ್ತು ಅಗಸ್ತ್ಯ, ನೀನು ಈ ಕೆಲಸನ ಮಾಡೇ ಮಾಡ್ತೀಯ. ಅಮ್ಮನ ಬಗ್ಗೆ ತಿಳ್ಕೊಂಡೇ ತಿಳ್ಕೋತೀಯ. ನಿನ್ನ ಸಪೋರ್ಟ್ಗೆ ನಾನು ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಲಾವಣ್ಯ. ನೀನಾದರೂ ನನ್ನ ಜೊತೆಯಲ್ಲೇ ಇದೆಯಲ್ಲ. ಅಕ್ಕ ಆದಮೇಲೆ ಇಷ್ಟು ಮಾಡಿದ್ರೆ ಹೇಗೆ? ತುಂಬ ಲೇಟ್ ಆಯಿತು, ನೀನು ಮಲ್ಕೋ. ಗುಡ್ ನೈಟ್ ಅಗಸ್ತ್ಯ. ಗುಡ್ ನೈಟ್. ಹೇಳುವುದು ಒಂದು, ಮಾಡುವುದು ಇನ್ನೊಂದು, ನಂಬುವುದು ಹೇಗೋ ಕಾಣೆ. ಪದ್ಮಾವತಿ ಪತಿ ತಿರುಪತಿ ಶ್ರೀ ವೆಂಕಟಾಚಲಪತಿ. ಈ ಟೈಮಲ್ಲಿ ನನ್ನ ನೋಡ್ಕೊಂಡು ಹಾಡು ಹೇಳ್ತಿದ್ಯಾ ಅಂದ್ರೆ ಏನೋ ಕಾರಣ ಇರಬೇಕು. ಏನು? ತುಂಬಾ ಚೆನ್ನಾಗಿತ್ತು ಮೋಟಿವೇಶನ್ ಸ್ಪೀಚ್. ಸಾಮ, ದಾನ, ದಂಡ, ಭೇದ, ವಾವ್. ನಾನು ಹೇಳಿದ್ದನ್ನ ಮತ್ತೆ ಹೇಳ್ಬೇಡ, ಬೇರೆ ಏನಾದರೂ ವಿಷಯ ಇದ್ರೆ ಹೇಳು. ಅಲ್ಲ ಲಾವಣ್ಯ, ಮೊದಲೇ ಅಗಸ್ತಿನಿಗೆ ಸಿಟ್ಟು. ನಿನ್ ಮಾತು ಕೇಳ್ಕೊಂಡು ಅವನು ಇಂಚರನ್ ತಲೆಗೆ ಗಂಗಿನ ಇಟ್ಬಿಟ್ರೆ? ಅವಳ ತಲೆ ಎರಡು ಹೋಳಾದ್ರೂ ನನಗೆ ಚಿಂತೆ ಇಲ್ಲ. ನಿಜ ಗೊತ್ತಾಗಿ ಅಗಸ್ತ್ಯ ಯು ಎಸ್ಗೆ ಹೋಗ್ಬೇಕು ಅಷ್ಟೆ. ನನ್ಗೆ ಯಾಕೋ ಇದು ಸರಿ ಅನ್ನಿಸ್ತಾ ಇಲ್ಲ ಲಾವಣ್ಯ. ನಿನ್ನ ಒಪಿನಿಯನ್ ಕೇಳಿಲ್ಲ ನಾನು. ಮಾವ, ಅಕ್ಕನ ಸೀರೆ ಇನ್ನು ಬಂದಿಲ್ಲ. ಬೆಳಗ್ಗೆನೆ ತಂದ್ಕೊಡ್ತೀನಿ ಅಂದಿದ್ದಲ್ಲ ಪದ್ಮನಾಭ, ಕೇಳ್ತೀನಿರು. ಇಂಚರ ಬಾ ಇಲ್ಲಿ. ಎಲ್ಲಿಗೆ ಹೋಗ್ತಾ ಇದೀಯ? ಹಾಲು, ಮೊಸರು, ತರಕಾರಿ ಎಲ್ಲ ತರಕ್ಕೆ ಮಾವ. ಅದಕ್ಕೆ ನೀನು ಯಾಕಮ್ಮ ಹೋಗ್ತಾ ಇದೀಯಾ? ಇವತ್ತು ತಾಂಬೂಲ ಬದಲಾಯಿಸ್ಕೊಳಕ್ಕೆ ಬರ್ತಾ ಇದ್ದಾರೆ, ನೀನೆಲ್ಲೂ ಹೋಗಬಾರ್ದು, ಮನೆಯಲ್ಲೇ ಇರು. ಏ ಶಿವಾನಿ, ಹೋಗಿ ಹಾಲು ಮೊಸರು ತಗೊಂಡ್ಬಾ. ಏನು, ನಾನು ತಗೊಂಡು ಬರಬೇಕಾ? ಯಾಕೆ, ಮನೆ ಕೆಲಸ ಮಾಡಕ್ಕೆ ಮೈ ಬರಾನ? ನೋಡಮ್ಮ, ಯಾಕೆ ದುಡ್ಡಿರೋ ಗಂಡು ಬಂದಿದ್ದಾರೆ ಇಂಚರಂಗೆ ಅಂತ ಮನೆ ಕೆಲಸ ಎಲ್ಲ ಶಿವಾನಿ ಮಾಡ್ಬೇಕಾ? ಮೋಹಿನಿ, ನೀನ್ ಹೀಗೆ ಮಾಡ್ತಾ ಇರೋ, ಹೋದ ಮನೆಯಲ್ಲಿ ಒಳ್ಳೆ ಹೆಸರು ತಗೊಂಡ್ಬರ್ತಾಳೆ ನಮ್ಗವಳು. ಮಾವ ಪರವಾಗಿಲ್ಲ, ನಾನೇ ಹೋಗಿ ಬರ್ತೀನಿ. ನೀನೇ ಅಪ್ಪನ್ ಹೇಳ್ಕೊಟ್ಬಿಟ್ಟು ಈಗ ನಾನೇ ಹೋಗ್ತೀನಿ ಅಂತ ನಾಟಕ ಮಾಡ್ತೀಯಾ? ಅಕ್ಕ ಯಾಕೆ ನಾಟಕ ಮಾಡ್ತಾಳೆ? ಶಿವಾನಿ, ಒಂದು ಹಾಲು ಮೊಸರು ತರಕ್ಕೆ ಎಷ್ಟೊಂದು ನಾಟಕ ಮಾಡ್ತೀಯ? ಇಷ್ಟಲ್ಲ ಹೋಗಿ ತಂದೆ ಬಿಡ್ಬೋದಿತ್ತಲ್ಲ. ಅಷ್ಟೇ ಕೆಲಸ ಇದ್ರೆ ಇಂಚರನ್ನೇ ಹೋಗಿ ತರ್ಬೋದಲ್ಲ. ಯಾರೋ ಬಂದಿದ್ದಾರೆ ನೋಡು, ಅದನ್ನಾದ್ರೂ ಮಾಡೋ. ನಮಸ್ಕಾರ ಮೇಡಮ್. ಅಲ್ಲಪ್ಪ, ನಿಮ್ ಬಾಸಿಗೆ ಏನ್ ಮಾಡಕ್ ಕೆಲ್ಸ ಇಲ್ವಾ? ಅರ್ಧರ್ಧ ಗಂಟೆಗೂ ಸೀರೆ ಒಡವೆ ಅಂತ ಕಳಿಸ್ತಾ ಇರಕ್ಕೆ. ಕೊಳಿಯೋ ಅಷ್ಟು ದುಡ್ಡಿದ್ರೆ ನಮ್ಗೆ ಕೊಡಕ್ ಹೇಳಿ. ಏನಾಯ್ತೆ,
ನೋಡ್ರಿ ಮತ್ತೆ ಸೀರೆ ಒಡವೆ ಅಂತ ಕಳಿಸಿರೋದು ಅಲ್ಲಪ್ಪ ಈಗ ತಾನೇ ಬಂದಿದ್ರಲ್ಲ ಇಲ್ಲ ಸರ್ ನಾನು ಇದೆ ಫಸ್ಟ್ ಟೈಮ್ ಬರ್ತಿರೋದು ಹೌದಪ್ಪ ನೀನು ಫಸ್ಟ್ ಟೈಮೇ ಬರ್ತಾ ಇರೋದು ಆದ್ರೆ ಇದಕ್ಕೆ ಮುಂಚೆ ನಿಮ್ಮ ಕಡೆ ಅವರು ಬಂದಿದ್ರಲ್ಲ ನೀನು ರಿಷಬ್ ಕಡೆ ಅಂತಾನೆ ಇಲ್ಲ ಅಂಕಲ್ ನನ್ನ ಕಡೆ ಅವರು ಶೆಟ್ರೆ ನಿಜನಾ ಓ ಮೈ ದೇವ್ರೆ ಎಷ್ಟು ಅಂದ್ರೆ 4 ಲಕ್ಷನಾ ಸರಿ ಸರಿ ಓಕೆ ಮುಗಿತು ಕಣೆ ಊರ್ವಿ ಮುಳುಗ ಹೋದ್ವಿ ನಾವು ಅಂತದ್ದು ಏನಾಯ್ತಮ್ಮ ಈಗ ಇನ್ನೇನ್ ಆಗ್ಬೇಕಮ್ಮ ಒಂದು ವಿಚಾರ ಅಂತೂ ನಿಜ ಕೆಲವರು ಜಾತಕದಲ್ಲಿ ಮನೆ ಮುರಿತಾರೆ ಅಂತ ಬಂದ್ಬಿಟ್ಟಿರುತ್ತಂತೆ ಏನ್ ಮಾಡಿದ್ರು ಬದಲಿಸಕಾಗಲ್ಲ ಇಂಚರಂದು ಹಾಗೆ ಚೆನ್ನಾಗಿ ಮಾಟ ಮಂತ್ರ ಮಾರ್ಸಿದಾಳೆ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಅವಳು ಮೀನಾಕ್ಷಿ ವಿಷಯ ಏನು ಅಂತ ಹೇಳು ಇಲ್ಲದೇ ಇರೋದನ್ನೆಲ್ಲ ಮಾತಾಡಬೇಡ ಲಾವಣ್ಯ ಅಗಸ್ತ್ಯ ನಿಂಗೆ ಯಾವತ್ತಾದರೂ ಒಡವೆ ತಂದು ಕೊಟ್ಟಿದಾನ ಅಟ್ ಲೀಸ್ಟ್ ಸೀರೆ ಅಗಸ್ತ್ಯಂಗ ಅದೆಲ್ಲ ಎಲ್ಲಿ ಗೊತ್ತಾಗುತ್ತೆ ಹಾಗಂತ ನೀನು ಅನ್ಕೊಂಡಿದೀಯ ನಮ್ಮ ಚಿನ್ನದಂಗಡಿ ಶೆಟ್ರು ಫೋನ್ ಮಾಡಿದ್ರು 4 ಲಕ್ಷದ್ದು ಎರಡು ನೆಕ್ಲೇಸ್ ತಗೊಂಡಿದಾನೆ ಅಗಸ್ತ್ಯ ಅವರದೇ ಸೀರೆ ಅಂಗಡಿಲಿ ಸೀರೆನೂ ತಗೊಂಡಿದಾನೆ ನಮ್ಮ ದುಡ್ಡೆಲ್ಲ ತಗೊಂಡು ಹೋಗಿ ಆ ಇಂಚರನ್ ಮನೆ ತುರಿತಾ ಇದಾನೆ ಅಷ್ಟಕ್ಕೂ ಅವರ ಮಾತು ನಿಜ ಅಂತ ಏನು ಗ್ಯಾರಂಟಿ ಅದು ಅದನ್ನ ಇಂಚರಿಂಗೆ ಕೊಡಿಸ್ತಾ ಇದಾನೆ ಅಂತ ಹೇಗೆ ಗೊತ್ತು ನಿಮಗೆ 22 ವರ್ಷದ ಹುಡುಗಿಗೆ ಯಾವ ತರ ನೆಕ್ಲೇಸ್ ಚೆನ್ನಾಗಿರುತ್ತೆ ಅಂತ ಕೇಳಿದಂತೆ ಅಗಸ್ತ್ಯ ಯಾರಿದ್ದಾರೆ ಆ ವಯಸ್ಸದವರು ನಮ್ಮ ಮನೆಯಲ್ಲಿ ನಾನ ಅಥವಾ ನೀವಾ ಇಂಚರ ತಾನೆ ಮನೆ ಬಿಟ್ಟು ಹೋದ್ರು ಅವಳು ಕಾಟ ತಪ್ಪಿಲ್ಲ ವಿಷಯ ಗೊತ್ತಿಲ್ಲದೆ ಮಾತಾಡಬೇಡ ಅಗಸ್ತ್ಯ ಬರಲಿ ಕೇಳೋಣ ಅತ್ತೆ ಅಣ್ಣ ಸೀರೆ ಒಡವೆ ಎಲ್ಲ ತಗೊಂಡು ಇಂಚರ ಮನೆಗೇನಾದರೂ ಹೋಗ್ಬಿಟ್ನಾ ಹೇಳೋಕ್ಕಾಗಲ್ಲ ಊರ್ವಿ ಹೋಗಿದ್ರು ಹೋಗಿರ್ಬೋದು ನಿನಗೆ ಅವನ ಸ್ವಭಾವ ಗೊತ್ತಲ್ಲ ಹಟ್ಟ ಮಾತ್ರ ಬಿಡಲ್ಲ नमस्ते रवि अंकल नमस्ते सुनीता आंटी हाय एवरीबॉडी हाय तरुण आवते नि हर सॉरी केळबेकित्तु नानु हागे मातादबारदित्तु ऐ एम एक्सट्रीमली सॉरी अप्पु निमगोंदु सरप्राइज इदे सी निम्म कॉलेज फीस पे माडिदीनि अदु 2 वर्षदु ನಿನ್ಗೇನು ಯೋಚನೆ ಮಾಡಬೇಡ ನೀನು ಎಂ ಬಿ ಎ ಮುಗಿಸ ಮೇಲೆ ನಮ್ಮ ಕಂಪನಿಯಲ್ಲಿ ಕೆಲಸ ಗ್ಯಾರಂಟಿ ಪ್ಲೀಸ್ ನೀನು ಯಾಕಪ್ಪ ಬಂದೆ ಇಲ್ಲಿಗೆ ನಿನ್ ದುಡ್ಡು ನಮಗೆ ಬೇಕಾಗಿಲ್ಲ ಡೋಂಟ್ ಟೇಕ್ ಮಿ ರಾಂಗ್ ಆಂಟಿ ಸಾರಿ ಕೇಳಕ್ಕೆ ಬಂದಿದ್ದೀನಿ ಅಪೂರ್ವನಿಗಷ್ಟೇ ಅಲ್ಲ ನಿಮ್ಮೆಲ್ರಿಗೂ ಗಿಫ್ಟ್ಸ್ ತಂದಿದ್ದೀನಿ ನಂಗೂ ತಗೊಂಬಂದಿದ್ಯಾ ಹೂ ಆಂಟಿ ಅವಕ್ಕೆ ತಾಗಿದ್ದಕ್ಕೆ ನಾನು ಸಾರಿನೇ ಕೇಳಿಲ್ಲ ನನ್ನ ಕಡೆಯಿಂದ ಒಂಥರ ಸಾರಿ ಆಂಟಿ ತಗೊಳ್ಳಿ ಬೇಡ ಅಗಸ್ತ್ಯ ನಿನ್ನ ಗಿಫ್ಟ್ ನಮಗೆ ಬೇಕಾಗಿಲ್ಲ ಪ್ಲೀಸ್ ತಗೊಂಡು ಹೊರಟೋಗು ಇನ್ನೂ ಸಿಟ್ ಮಾಡ್ಕೊಂಡಿದ್ದೀಯ ನನ್ನ ಮೇಲೆ ಮರ್ತು ಬಿಡು ಪ್ಲೀಸ್ ನಿನಗೆ ಹರ್ಟ್ ಮಾಡಬೇಕು ಅಂತ ನನ್ನ ಉದ್ದೇಶ ಇರಲಿಲ್ಲ ಇಟ್ ವಾಸ್ ಅ ವೆರಿ ಬಿಗ್ ಮಿಸ್ಟೇಕ್ ಈಗಂದ ಏನು ಪ್ರಯೋಜನ ಅನ್ನೋ ತರುಣ್ ಏನ್ ಮಾಡಿದ್ರು ಸರಿ ಹೋಗಲ್ಲ ಬಟ್ ನಿಮ್ಮ ಮನೆಯವರ ಸಹವಾಸನೇ ನಮಗೆ ಬೇಡಪ್ಪ ದಯವಿಟ್ಟು ಹೊರಟೋಗು ಹೊರ್ತೀನಿ ಆಂಟಿ ಆದ್ರೆ ಒಂದೇ ಒಂದ್ಸಲ ಇಂಚರಂಗೆ ನನ್ನ ತಾಯಿ ಬಗ್ಗೆ ಹೇಳಕ್ ಹೇಳಿ ನನ್ನ ತಾಯಿ ಬಗ್ಗೆ ತಿಳ್ಕೊಳಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಎಲ್ರಿಗೂ ಏನ್ ಬೇಕಾದ್ರೂ ಕೊಡಿಸ್ತೀನಿ ಆಂಟಿ ಏನ್ ಬೇಕಾದ್ರೂ ಕೊಡಿಸ್ತೀಯಾ ಹೂ ಆಂಟಿ ಏನ್ ಬೇಕಾದ್ರೂ ಕೊಡಿಸ್ತೀನಿ ಸಾರಿ ಕೇಳೋ ನೆಪದಲ್ಲಿ ಬಂದು ಲಂಚ ಕೊಡ್ತಾ ಇದೀಯಾ ನಿಮ್ಮ ದುಡ್ಡಿನ ದರ್ಪ ತೋರಿಸ್ತಾ ಇದೆಯಾ ಇಲ್ಲಿ ಆಂಟಿ ಇದು ಲಂಚನೂ ಅಲ್ಲ ದುಡ್ಡಿನ ದರ್ಪನೂ ಅಲ್ಲ ಆಂಟಿ ಪ್ಲೀಸ್ ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ ನಮ್ಮ ಕಷ್ಟ ನಿನಗೆ ಅರ್ಥ ಆಗ್ತಿಲ್ಲ ನೀನಾಗ್ಲಿ ನಿನ್ನ ಗಿಫ್ಟ್ ಆಗ್ಲಿ ಲಂಚ್ ಆಗ್ಲಿ ಏನು ಬೇಡ ದಯವಿಟ್ಟು ಹೊರಡು ಇಂಚರ ಪ್ಲೀಸ್
Why are you not understanding my pain? Agastya! Incharam, incharam, one sal and maath kelu. Parvagila kane Sunita, nin maglige lottery ne hodidide. ಮೊದಲು ಗಂಡ ಆಗೋನ್ ಗಿಫ್ಟ್ ಕಳಿಸ್ತಾನೆ, ಆಮೇಲೆ ಲವರ್ ಆಗಿದ್ದವನು ತಂದ್ಕೊಡ್ತಾನೆ. ಅಗಸ್ತ್ಯ ಇದೆಲ್ಲ ತಗೊಂಡೋಗಕ್ ಹೇಳು, ಅಗಸ್ತ್ಯ ಇದೆಲ್ಲ ತಗೊಂಡೋಗಕ್ ಹೇಳು ಅವ್ರಿಗೆ. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಅಗಸ್ತ್ಯ, ಪ್ಲೀಸ್. ಇದರಿಂದ ಏನು ಉಪಯೋಗ ಇಲ್ಲ, ಬಿಟ್ಬಿಡು. ಓಕೆ, ಎಲ್ಲ ನಿಲ್ಲಿಸ್ತೀನಿ. ನಮ್ಮ ಅಮ್ಮನ ಬಗ್ಗೆ ಹೇಳು ಪ್ಲೀಸ್. ಹಠ ಮಾಡಬೇಡ ಅಗಸ್ತ್ಯ. ಹಠ ಮಾಡ್ತಿರೋದು ನೀನು. ಮೊದಲು ಮಾತು ಕೊಟ್ಟಿದ್ದು ನನಗೆ ತಾನೇ. ನೀನು ಹೇಳೋ ತನಕ ನಾನು ಬಿಡಲ್ಲ. ದಿನ ಮನೆಗೆ ಬರ್ತೀನಿ, ಎಷ್ಟು ದಿನ ಆದರೂ ಪರವಾಗಿಲ್ಲ. ಇನ್ನು 15 ದಿನ ಬರಬೇಡ, ಆಮೇಲೆ ಏನು ಬೇಕಾದರೂ ಮಾಡ್ಕೋ. ಅಂದರೆ? ಇನ್ 15 ದಿನಕ್ಕೆ ನನ್ನ ಮದುವೆ ಆಗ್ತಿದೆ, ನಾನು US ಹೋಗ್ತಿದ್ದೀನಿ, ಆಮೇಲೆ ನೀನು ಬಂದರೂ ನಾನು ಸಿಗಲ್ಲ. ಮನೆಯವರೆಲ್ಲ ಒಬ್ಬೊಬ್ಬರಾಗೆ ಇಲ್ಲಿಗೆ ಬರ್ತಿದ್ದೀರಲ್ಲ. ಅರ್ಥ ಆಗ್ಲಿಲ್ಲ ನನಗೆ, ನೀವ್ಯಾಕೆ ಬಂದಿದ್ದು ಅಂತ ಗೊತ್ತಾಗ್ಲಿಲ್ಲ. ಅದು ಇಂಚರನ್ನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ, ಆದರೆ ನೀವೆಲ್ಲರೂ ಎಲ್ಲ ಹೊರಟಂಗಿದೆ. ಯಾಕೆ, ನಿಮಗೆ ವಿಷಯ ಗೊತ್ತಿಲ್ವಾ? ಇವತ್ತು ಇಂಚರನ್ ಮದುವೆ ಆಗೋ ಹುಡುಗ ಬರ್ತಾ ಇದ್ದಾನೆ, ತಾಂಬೂಲದ ಶಾಸ್ತ್ರ ಇದೆ. ಕ್ಷಮಿಸಿ, ನನಗೆ ಗೊತ್ತಿರಲಿಲ್ಲ, ನಾನು ಬರಬಾರ್ದಾಗಿತ್ತೇನು. ಏಪ್ಪು, ಅಡುಗೆ ಮನೇಲಿ ಕೆಲಸ ಇದೆ, ಹೋಗಿ ನೋಡು. ಅಮ್ಮ ಬರ್ತೀನಿ. ಅಯ್ಯೋ ಇರಿ, ಇಷ್ಟು ದೂರನೇ ಬಂದಿದ್ದೀರಾ, ಶಾಸ್ತ್ರ ಎಲ್ಲ ನೋಡಿಕೊಂಡೇ ಹೋಗಿ. ಇಲ್ಲಮ್ಮ ಬರ್ತೀನಿ. ಸರ್ ಪ್ಲೀಸ್ ಹೋಗಬೇಡಿ. ಅಪ್ಪ ಅವರೆಲ್ಲ ಬಂದ್ರು. ಇಂಚರ ಹೋಗಿ ರೆಡಿಯಾಗು. ಹೋಗು. ಬನ್ನಿ ಬನ್ನಿ. ಇವ್ರು ಯಾರು ಗೊತ್ತಾಗ್ಲಿಲ್ಲ? ಇವರು ಇಂಚರನ್ ಬಾಸು ಸಂತೋಷ್ ರಾಥೋಡ್ ಅಂತ. ಸರ್ ಇವನೇ ಇಂಚರನ್ನ ಮದುವೆ ಮಾಡ್ಕೊಳ್ತಾರೆ ಹುಡುಗ ರಿಷಬ್ ಅಂತ, US ಅಲ್ಲಿದ್ದಾನೆ.